ನನ್ನ ಕೆಲಸಗಳು ಯಾವುದೋ ಕಲ್ಲಿನ ಮೇಲಿರಬೇಕು ಅಂತ ಇಚ್ಛೆ ಪಡೋವನಲ್ಲ ನಾನು. ಮೊದಲಿಂದೂ ಅದೇ ರೀತಿ ಬಂದಿರತಕ್ಕಂಥವ್ನು. ಅದರಿಂದ ಇವತ್ತು ರಾಜ್ಯದಲ್ಲಿ ಪಂಚರತ್ನ ಕಾರ್ಯಕ್ರಮಗಳ ಒಂದು ಅನುಷ್ಠಾನಕ್ಕೆ ತರಲಿಕ್ಕೆ ಸ್ವತಂತ್ರ ಸರ್ಕಾರವನ್ನು ಈ ನಾಡಿನಲ್ಲಿ ಮುಂದಿನ ದಿನಗಳಲ್ಲಿ ಜನತೆಯ ಆಶೀರ್ವಾದದಲ್ಲಿ ನಾವು ತರಲೇಬೇಕು ಅಂತಕ್ಕಂಥ ಒಂದು ಸವಾಲು ಸ್ವೀಕಾರ ಮಾಡಿ ನೋಡಿದ್ದೇವೆ. ಸನ್ಮಾನ್ಯ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಆ ಕೆಲಸವನ್ನು ಮುಂದುವರಿಸ್ತೇನೆ. ಇಲ್ಲಿ ನಡೀತಕ್ಕಂಥ ಯಾವುದೇ ಸಣ್ಣ ಪುಟ್ಟ ನಮ್ಮ ಪಕ್ಷದ ಬಗ್ಗೆ ಕಾಮೆಂಟ್ಸ್ಗಳೇನಿರ್ತದೆ ಅದು ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ತಕ್ಕಂಥವನು ಅಲ್ಲ, ಅದಕ್ಕೆ ಮಹತ್ವನೂ ಕೊಡೋನಲ್ಲ. ಇಲ್ಲ, ಅವರು ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ, ಅವರಿಗೆ ಈ ನಮ್ಮ ಹಳೆ ಕರ್ನಾಟಕ ಭಾಗದಲ್ಲಿ 8-9 ಜಿಲ್ಲೆ ಅವರಿಗೆ ಕೊಟ್ಟಿದ್ದೀವಿ. ಸಂಪೂರ್ಣವಾಗಿ ಪಕ್ಷದ ಸಂಘಟನೆಗೆ ಅವರು ಒಂದು ಸುಮಾರು 50-60 ಕ್ಷೇತ್ರಗಳಲ್ಲಿ ವೈಯಕ್ತಿಕವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದೇವೆ. ಎಲ್ಲ ಕಡೆ ಸಂಘಟನೆ ಮಾಡ್ತಕ್ಕಂಥದ್ದು ಯಾರು ನಮ್ಮ ಕಾರ್ಯಕರ್ತರು ಯಾರು ಚರ್ಚೆ ಮಾಡಿದ್ದಾರೆ ಅದು ಅದು ಒಂದು ಏನಾಗಿದೆ, ಕೆಲವರು ಇಲ್ಲಿ ಇರ್ತಕ್ಕಂಥ ನಮ್ಮ ಕೆಲವು ವಿರೋಧಿಗಳು ಇಲ್ಲ ಕೆಲವು ನಮ್ಮ ವಿರೋಧಿಗಳು ಆ ರೀತಿಯ ಒಂದು ಅಪಪ್ರಚಾರವನ್ನು ಮಾಡಿರ್ತಕ್ಕಂಥದ್ದು ಅದು ಚರ್ಚೆಗಳಾಗಿದ್ದಾವೆ. ತಾವು ಹೇಳದಂಥ ರೀತಿಯಲ್ಲಿ ಚನ್ನಪಟ್ಟಣದ ಕಾರ್ಯಕರ್ತರಲ್ಲೂ ಕುಮಾರಣ್ಣ ಮಾಗಡಿಲಿ ಬಾರಿ ಕಂಟೆಸ್ಟ್ ಮಾಡಬೇಕು ಅನ್ನೋದು ಕೆಲವರು ಅಭಿಮಾನಿಗಳು ನನ್ನ ಮುಂದೆನೇ ಪ್ರಸ್ತಾಪನೂ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಹಲವಾರು ಕಡೆ ಇವತ್ತು ಮಂಡ್ಯ ಜಿಲ್ಲೆಯಲ್ಲೇ ಕೆಲವು ಕ್ಷೇತ್ರದಲ್ಲಿ ನೀವೇ ಬನ್ನಿ ಅಣ್ಣ ಅಂತ ಕರೀತಾರೆ. ನಾನು ಅದಕ್ಕೋಸ್ಕರಲೇ ನಮ್ಮ ಪಕ್ಷದ ಅಭಿಮಾನಿಗಳಿಗೆ ಹೇಳಿದ್ದೇನೆ, ನಾನು ಟೂರಿಂಗ್ ಟಾಕೀಸ್ ಅಲ್ಲ. ಟೂರಿಂಗ್ ಟಾಕೀಸ್ ದರ ಒಂದೊಂದು ಚುನಾವಣೆ ಒಂದೊಂದು ಕ್ಷೇತ್ರಕ್ಕೆ ಹೋಗ್ತಕ್ಕಂಥವನ್ನಲ್ಲ, ಅದ್ರ ಜೊತೆಗೆ ಒಂದು ರಾಜ್ಯದ ಪ್ರಾದೇಶಿಕ ಪಕ್ಷದ ನೇತೃತ್ವ ಏನು ವಹಿಸಿದ್ದೇನೆ. ಈ ಒಂದು ನೇತೃತ್ವದಲ್ಲಿ ನನಗೇನೆ ಇನ್ನೂ ನಾವು ಸ್ಪರ್ಧೆ ಮಾಡ್ತಕ್ಕಂಥ ಕ್ಷೇತ್ರದಲ್ಲೇ ಗೊಂದಲ ಇಟ್ಟುಕೊಂಡಿದ್ದೇನೆ ಅಂತಕ್ಕಂಥ ಭಾವನೆ ಇವತ್ತು ಕೆಲವು ಪಕ್ಷದಲ್ಲೇ ನಡೀತಾ ಇದೆಯಲ್ಲ, ಅಂಥ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾನು ಅವಕಾಶ ಕೊಡ್ತೀನಾ?